योर ऑनर, निज ऐनु अंद्रे रक्तद मडुविनल्लि बिद्दिद सुष्मन्न हेण नोडिदाग चाकु प्रणीता कैयल्लित्तु। चाकु अपराधिय कैयल्ले इत्तु, मत्ते रक्तदिंद आवरिसिद सुष्माळ बाडी अपराधिय समीपदल्ले इत्तु। युवर आनर, कोलेगे इदक्किंत मिगिलाद साक्षि इन्यावुदु इरोक साध्यने इल्ल। माय लॉर्ड, नन्न निरपराधि तम्म रेहान्न जैलिगे कळिसिद्दु कूड प्रणीताने। अवन मेले सुळ्ळु आपादने ओरिसिद्लु इल्ल। नीनु ई तर माड्तीय अंत अन्कोंडिरलिल्ल प्रणीता। नन्न मनसंतू ओडेदबिट्टे नीनु, जोतेगे नन्न कुटुंबन्नु ओडेदबिट्टे। ನಾನು ನಿಮಗೆ ಏನು ಹೇಳಬೇಕು ರಿಷಭೋರೆ, ರಿಷಭೋರೆ, ನಾನು ನಿಮ್ಮನ್ನ ತುಂಬಾ ಪ್ರೀತಿಸುತ್ತಿದ್ದೀನಿ, ನೀವು ನನಗೆ ಹೇಳಿ, ಸುಳ್ಳು ಹೇಳಿಕೆ ಕೊಡಕ್ ನಿಮಗೆ ಯಾರಾದರೂ ಹೇಳ್ತಿದಾರಾ ಅಂತ ಹೇಳಿ। ಯಾಕೆ ಯಾರಾದರೂ ಫೋರ್ಸ್ ಮಾಡ್ತಾರೆ ರಿಷಭ್, ನಿಮಗೆ ಯಾರಾದರೂ ಫೋರ್ಸ್ ಮಾಡಿದ್ರಾ? ಯುವರ್ ಆನರ್, ಯುವರು ಹೀನಾ ಅಲ್ಲೇ ಇದ್ಲು, ಇವಳೇ ನನ್ನ ಬೆನ್ನ ಹಿಂದೆ ಚೂರಿ ಹಾಕಿದ್ದು, ಮತ್ತೆ ರಿಷಭ್ ಅವರು ಅಲ್ಲೇ ಇದ್ರು, ಮತ್ತೆ ನೋಡಿದ್ದಾರೆ ಅವರು। ಹೀನಾ ನನಗೆ ಕಾಲ್ ಮಾಡಿದ್ಲು, ಏನು ಹೇಳಿದ್ಲು ಅಂದ್ರೆ ಅವಳ ಹಿಂದೆ ಮತ್ತೆ ಸುಷ್ಮನ್ ಹಿಂದೆ ರೌಡಿಗಳು ಇದ್ರಂತೆ, ಮತ್ತೆ ಅವರಿಗೆ ಹಿಂಸೆ ಕೊಡ್ತಿದ್ರಂತೆ, ಅದಕ್ಕೆ ನಾನು ಓಡ್ ಬಂದೆ ಅವರನ್ನ ಕಾಪಾಡಕ್ಕೋಸ್ಕರ। सुष्मन ಕೊಂದಿರೋದು ಯೂರು ಮತ್ತೆ ರಿಹಾನೋ, ಮತ್ತೆ ಅವರ ಜೊತೆ ಇವರು ರಿತೇಶ್ ಮತ್ತೆ ನಿಹಾಲ್ ಕೂಡ ಇದ್ರು। ಸಾಕು ಪ್ರಣಿತಾ, ಅತಿ ಆಯ್ತು। ಈಗ ನೀನು ಹೇಳ್ತೀಯಾ ನಾನು ಇವರ ಜೊತೆ ಶಾಮಿಲ್ ಆಗಿದ್ದೆ ಮತ್ತೆ ಸುಷ್ಮನ ಸಾಯಿಸಿದ ನಾನೇ ಅಂತ? ಆದ್ರೆ ರಿಷಭೋರೆ ನೀವು ಅಲ್ಲೇ ಇದ್ರಲ್ಲ, ನೀವೇ ನೋಡಿದಿರಲ್ಲ ಎಲ್ಲ। ಇಲ್ಲ ಪ್ರಣಿತಾ, ನಾನು ಅಲ್ಲಿ ಇರಲಿಲ್ಲ, ನಾನು ನನ್ನ ಕಣ್ಣಾರೆ ಏನು ನೋಡಿಲ್ಲ। ನಾನು ಆಫೀಷಿಯಲ್ ಡ್ಯೂಟಿ ಮೇಲೆ ಹೊರಗೆ ಹೋಗಿದ್ದೆ, ಇದರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ। ನೀವು ಯಾಕೆ ಸುಳ್ಳು ಹೇಳ್ತಿದೀರಾ? ಏನು ಸುಳ್ಳು? ನಾನು ವಾಪಸ್ ಬಂದ ಮೇಲೆ ಹೀನಾ ಕುಮಾರಿ ನನಗೆಲ್ಲ ಹೇಳಿದ್ರು, ಆಮೇಲೆ ನಾನು ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದೆ, ಅದರಲ್ಲಿ ನಾನು ನೋಡಿದೆ ನಿನ್ನ ಸುಷ್ಮಾ ಹೊಟ್ಟೆಯಿಂದ ಚಾಕು ಆಚೆ ತೆಗಿತಾ ಇದ್ದೆ। ನೋಡು ಪ್ರಣಿತಾ, ನೀನು ಈ ಕೇಸ್ ಫೈಟ್ ಮಾಡಬೇಕು ಅಂದ್ರೆ ನಾನು ನಿನಗೆ ಒಬ್ಬ ಒಳ್ಳೆ ಲಾಯರ್ನ ಕೊಡ್ತೀನಿ, ಈ ಕೇಸ್ ಫೈಟ್ ಮಾಡೋದಕ್ಕೆ ದುಡ್ಡು ಕೊಡ್ತೀನಿ ಬೇಕಾದ್ರೆ। ನನಗೆ ಯಾವ ದುಡ್ಡು ಬೇಡ ನಿಮ್ಮಿಂದ, ನೀವು ಹೇಗ್ ಮಾತಾಡ್ತಿದೀರಾ ಅಂದ್ರೆ ನೀವು ಇದರಲ್ಲಿ ಸೇರ್ಕೊಂಡಿದ್ದಿದ್ದ ಹಾಗೆ, ಅದಕ್ಕೆ ನೀವು ಅಲ್ಲೇ ಇದ್ರಿ। ನಾನು ಹೇಳಿದ್ನಲ್ಲ ನಾನು ಅಲ್ಲಿ ಇರಲಿಲ್ಲ ಅಂತ। ರಿಷಭ, ಆರ್ಡರ್ ಆರ್ಡರ್। ಎಲ್ಲ ಸಾಕ್ಷಿಗಳನ್ನು ಪರಿಶೀಲಿಸಿ ವಾದ ವಿವಾದಗಳ ನಂತರ ಪ್ರಣಿತಾ ಅವರು ತಮ್ಮ ನಾದಿನಿಯನ್ನು ಕೊಲೆ ಮಾಡಿರುವುದು ಸಾಬೀತಾಗಿದೆ। ನಿರುಪರಾಧಿಯಾದ ಅವರ ಪತಿಯನ್ನು ಸಿಕ್ಕಿ ಹಾಕಿಸೋಕೆ ಪ್ರಯತ್ನಪಟ್ಟಿದ್ದಾರೆ, ಆದ್ದರಿಂದ ಪ್ರಣಿತಾ ಅವರಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದೆ। ನನ್ನಷ್ಟು ಪ್ರೀತಿ ಮಾಡೋನು ನಿನಗೆ ಎಲ್ಲಿ ಸಿಗ್ತಾರೆ ಹೇಳು? ಪ್ರೀತಿ ಯಾವಾಗಲೂ ಒಂದು ಕ್ಷಣದಲ್ಲಿ ಆಗೋಗುತ್ತೆ। ಸೈನ್ ಮಾಡಿ।
ನೋಡು ಇನ್ನೊಬ್ಬಳು ಬಂದ್ಲು ಈಗ ಇವಳಗೂನು ಬ್ಯಾಂಡ್ ಬರೆಸ್ತಾರೆ ಬ್ಯಾಂಡ್ ಏ ನಿಂತ್ಕೋ ಈ ಕಡೆ ಯಾಕೆ ಬರ್ತಾ ಇದ್ದೀಯಾ ಆ ಕಡೆ ಹೋಗು ಅವಳ ಹತ್ರ ಅವಳೆಲ್ಲ ಹೇಳ್ತಾಳೆ ನೀನು ಎಲ್ಲಿ ಕೂರಬೇಕು ಎಲ್ಲಿ ಏಳಬೇಕು ಎಲ್ಲಿ ತಿನ್ನಬೇಕು ಎಲ್ಲಿ ಮಲಗಬೇಕು ಮತ್ತೆ ಎಲ್ಲಿ ಅಳಬೇಕು ಅಂತ ಆದ್ರೆ ಇದನ್ನ ವಾರ್ಡನ್ ಡಿಸೈಡ್ ಮಾಡ್ತಾರಲ್ವಾ ಇದು ಕಾಡಿನ ಜೈಲು ಇವಳು ಇಲ್ಲಿನ ವಾರ್ಡನ್ನು ಹೌದು ಜೈಲರ್ ಕೂಡ ಹೌದು ಈ ಜೈಲ್ ಅವಳಿಗೆ ಅಡ್ಡ ಅಡ್ಡ ಯಾರ್ ಕರ್ಕೊಂಡ್ ಬಂದಿದ್ದೀರ ಅಯ್ಯೋ ಹೊಸಬಳಿದ್ದಾಳೆ ಸ್ವಲ್ಪ ನೋಡ್ಕೋ ಇದು ನನ್ನ ಅಡ್ಡ ನನ್ ಮಾತ್ ಕೇಳ್ತೀಯ ಅಂದ್ರೆ ಮಾತ್ರ ನಿನಗಿಲ್ ಜಾಗ ಇಲ್ಲ ಅಂದ್ರೆ ಕಾಲ್ ಕೆಳಗಡೆ ಸಮಾಧಿ ಇಲ್ಲಿ ನಾನ್ ನಡ್ಕೊಂಡ್ ಹೋಗ್ತಾ ಇದ್ರೆ ನನ್ಗೆಲ್ರೂ ಏನ್ ಹೇಳ್ತಾರೆ ಅಗ್ನಿ ಅಗ್ನಿ ನನ್ ಮನಸ್ಥಿತಿ ಯಾವಾಗ್ಲೂ ಬೆಂಕಿ ಆಗಿರುತ್ತೆ ನನ್ ಹೆಸರು ಜ್ವಾಲಾ ನೀನ್ ಹೇಳು ನೀನ್ ಯಾರು ಅಯ್ಯೋ ನೀನೇನ್ ಹೇಳ್ತೀಯ ಬಿಡು ಇಲ್ಲಿಗೆ ಯಾಕೆ ಬಂದೆ ಏನ್ ಕೇಸ್ ಮಾಡ್ಕೊಂಡ್ ಬಂದಿದ್ಯಾ ನಾನು ಅದು ಇವಳು ಇವಳ ನಾದ್ನೇನೆ ಕೊಲೆ ಮಾಡಿಬಿಟ್ಲು ಕೋರ್ಟಲ್ಲಂತೂ ಇವಳ ವಿರುದ್ಧ ಇವಳ ಗಂಡನೇ ಸಾಕ್ಷಿ ಹೇಳ್ದ ಈಗ ಇವಳ ಗಂಡ ಇವಳ ಅಕ್ಕನ ಜೊತೆನೇ ಇದ್ದಾನೆ ಆ ಕೋರ್ಟ್ ಹೊರಗಡೆ ಇದ್ದಾರಲ್ಲ ಹುಡುಗರು ಅವರೇ ನನ್ಗೆ ಹೇಳಿದ್ದು ಏ ಬಾ ಕಾಲೊತ್ತು ನೀನ್ ಹೇಗ್ ಕಾಲೊತ್ತೀಯೋ ಜ್ವಾಲ ಅದೇ ತರ ತೀರ್ಪು ಕೊಡ್ತಾಳೆ ನಿನ್ನನ್ನ ಸಾಯಿಸ್ಬಿಡ್ಬೇಕಾ ಅಥವಾ ಬದುಕೋಕ್ ಬಿಡ್ಬೇಕಾ ಅಂತ ಮಜಾ ಕೊಡ್ಬೇಕಾ ಅಥವಾ ಶಿಕ್ಷೆ ಕೊಡ್ಬೇಕಾ ಅಂತ ಬಾ ಏ ಹೋಗು ಏ ಸರಿಯಾಗ್ ಕಾಲೊತ್ತು ಇವಳಗ್ ಸರಿಯಾಗ್ ಕಾಲೊತ್ತೋಕು ಬರಲ್ಲ ನಿಜ ಹೇಳ್ಬೇಕು ಅಂದ್ರೆ ನಿನ್ನ ನೋಡಿ ಬೇಜಾರಾಗತ್ತೆ ಹೌದು ಬೇಜಾರಾಗತ್ತೆ ಅಲ್ವಾ ಈ ಕಡೆ ಗಂಡನೂ ಕೈ ಬಿಟ್ಟ ಮತ್ತೆ ಇವಳು ಒಡ ಹುಟ್ಟಿದ ಅಕ್ಕ ಅವಳು ಮುಖ ತಿರುಗಿಸ್ಕೊಂಡ್ಬಿಟ್ಲು ಸುಮ್ಮನಿರು ನಾವೆಲ್ರೂ ಇದೇ ಜಾಗದವರು ಬಿಡು ಈಗ ನಿನಗೆ ಶಿಕ್ಷೆ ಕೊಡ್ತೀನಿ ಇವರೆಲ್ಲರ ಬಟ್ಟೆ ನೀನೇ ಒಗಿಬೇಕು ತಟ್ಟೆಗಳನ್ನು ಕೂಡ 300 ಜನದ ಬಟ್ಟೆ ತಟ್ಟೆ ಇವಳು ಒಬ್ಳೆ ತೊಳಿತಾಳ ಹಾಗಾದ್ರೆ ಇವಳೆಲ್ಲೂ ಹೋಗಲ್ಲ ಸುಸ್ತಾಯ್ತು ಅಂದ್ರೆ ಬಚಾವಾಗ್ತೀಯ ಇಲ್ಲ ಅಂದ್ರೆ ಸತ್ ಹೋಗ್ತೀಯ ಈಗ ಹೋಗು ಊಟ ಆಮೇಲೆ ಮಾಡುವಂತೆ ಮೊದಲು ಹೋಗಿ ಬಟ್ಟೆ ಹೋಗಿ ತಗೋ 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 ಹ್ಞೂ ಬಚ್ಚಿಟ್ಕೋ ಏನ್ ಕದ್ದೆ ನೀನು ಕಳ್ತನ ಮಾಡ್ತೀಯಾ ಇಲ್ಲ ನಾನೇನು ಕದ್ದಿಲ್ಲ ಹುಡುಕದಾಗ ಏನಾದ್ರೂ ಸಿಗ್ಬೇಕಲ್ಲ ಆಗ ನಿನಗ್ ಸರಿಯಾಗಿ ಬಾರಿಸ್ತೀವಿ ಕರ್ಕೊಂಡ್ ನಡ್ರಿ ಇವಳನ್ನ ನಡ್ರಿ
ಆಗ ಕತ್ತಿ ಪ್ರಣೀತ ಕೈಯಲ್ಲಿತ್ತು. ಪ್ರಣೀತ ಅವಳನ್ನ ಸಾಯಿಸ್ಬಿಟ್ಲು. ಇಲ್ಲ ಪ್ರಣೀತ, ನನ್ನಲ್ಲಿ ಇರಲಿಲ್ಲ. ನಾನು ನನ್ನ ಕಣ್ಣಾರೆ ಏನೂ ನೋಡಿಲ್ಲ. ನೋಡಿ, ಕಳ್ತನ ಮಾಡೋದು ತುಂಬಾ ತಪ್ಪು. ಇಲ್ಲ ಮುದ್ಕಿ, ಕಳ್ತನ ಮಾಡ್ತೀಯಾ? ಬೇಡ. ನೀನ್ ನನ್ ಕೈಯನ್ ಹಿಡಿದ್ಯಾ? ಹ, ಅಷ್ಟೊಂದ್ ಧೈರ್ಯನ ನಿನಗೆ? ಈಗ ನೋಡು ನಾನ್ ನಿನಗೆ ಏನ್ ಮಾಡ್ತೀನಿ. ಸರಿ, ಈ ಚೈನ್ ನನಗೆ ಇಲ್ಲ. ಇಲ್ಲ, ಈ ಚೈನ್ ನನಗೆ ಕೊಡು. ಈ ಚೈನ್ ನನಗೆ ಕೊಡು. ಇದು ನನ್ನ ಮಂಗಲಸೂತ್ರ, ಇದನ್ ಕೊಡಲ್ಲ ನಾನು. ಅವ್ರು ನನ್ನ ಪ್ರೀತಿಸಿಲ್ಲ ಅಂದ್ರೆ ಏನಾಯ್ತು? ನಾನು ಅವ್ರನ್ನ ಪ್ರೀತಿಸ್ತೀನಲ್ಲ, ಇದನ್ನ ನಾನು ನಿಮ್ಗೆ ಕೊಡಲ್ಲ. ಕೊಡಲ್ಲ ನಾನು ನಿಮ್ಗೆ. ನಾನ್ ಏನು ಕೇಳಿಸ್ಕೊಳ್ಳೋದಿಲ್ಲ, ಇದನ್ನ ನಾನು ಕೊಡಲ್ಲ. ಜೀವನನೇ ಹಾಳು ಮಾಡ್ಬಿಡ್ತೀನಿ. ಚೈನ್ ಕೊಡು ನಂಗೆ. ಹಿಡ್ಕೊಳ್ಳಿ ಅವಳನ್ನ. ಯಾರ್ ನನಗ್ ಚೈನ್ ತಂದು ಕೊಡ್ತಾರೋ ಅವ್ರಿಗೆ ಬಹುಮಾನ ಸಿಗುತ್ತೆ. ಅವರು ಈ ಜೈಲಿಗೆ ಒಂದಿನಕ್ಕೆ ಲೀಡರ್ ಆಗ್ತಾರೆ. ಕಬಡ್ಡಿ 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 ಕಬಡ್ಡಿ. ನೋಡು ಪ್ರಣೀತ, ನಿನ್ ಕಂಡೀಷನ್ ಹೇಗಿದೆ ಅಂದ್ರೆ ನಿನ್ ಬಗ್ಗೆ ನೀನ್ ಹೆಚ್ಚು ಗಮನ ಹರಿಸ್ಬೇಕು. ನಿನ್ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡಿದ್ಯಾ? ಏನಂತ? ಯು ಆರ್ ಪ್ರೆಗ್ನೆಂಟ್. ನಾನ್ ಪ್ರೆಗ್ನೆಂಟ್, ನನ್ ತಾಯಿ ಆಗ್ತಿದ್ದೀನ. ನನಗೆ ಪ್ಲೀಸ್ ಫೋನ್ ಕೊಡ್ತೀರಾ? ನಾನ್ ಮಾತಾಡ್ಬೇಕು. ಸಾರಿ, ನಾವು ಕೈದಿಗಳಿಗೆ ಫೋನ್ ಕೊಡೋ ಹಾಗಿಲ್ಲ. ಬರೀ ಎರಡೇ ನಿಮಿಷ ಅಷ್ಟೇ, ನನ್ ಗಂಡಂಗೆ ಹೇಳ್ಬೇಕು ಇದನ್ನ. ಸರಿ, ಕೊಡಿ ಅವ್ರಿಗೆ. ಸರಿ ಮಾಡಿ, ಇದೊಂದೇ ವಿಷಯ ಮಾತಾಡ್ಬೇಕು, ಬೇರೆ ಏನು ಹೇಳೋ ಹಾಗಿಲ್ಲ. The number you are trying to reach is not available. The number you are trying to reach is not available. Please, ಎರಡೇ ನಿಮಿಷ. ಬಾ ನೀನು. ನಾನು ಅವ್ರಿಗೆ ಹೇಳ್ಬೇಕಲ್ವಾ? ನಿಮ್ ಹಸ್ಬೆಂಡ್ಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಪ್ಲೀಸ್, ನಾನು ಎರಡೇ ನಿಮಿಷ ಮಾತಾಡ್ತೀನಿ. ಪ್ಲೀಸ್ ಪ್ಲೀಸ್, ಎರಡೇ ನಿಮಿಷ ಮಾತಾಡ್ತೀನಿ. ಅವ್ರಿಗೆ ಹೇಳ್ಬೇಕು ಅಷ್ಟೇ. ಪ್ಲೀಸ್ ಇನ್ಸ್ಪೆಕ್ಟರ್, ಪ್ಲೀಸ್ ಎರಡೇ ನಿಮಿಷ ಪ್ಲೀಸ್. ಹೇ ಶಿವನೇ, ಮುಂಚೆ ನನ್ನ ಹಣೆ ಬರ ಹೇಗಿತ್ತು, ಮತ್ ಇವಾಗ ಹೇಗಾಗಿದೆ? ನನ್ನ ತಾಯಿ ಆಗ್ತಿದ್ದೀನಿ, ಆದ್ರೆ ರಿಷಬ್ಗೆ ಹೇಳಕ್ಕೂ ಆಗ್ತಿಲ್ಲ. ನಾನ್ ಪ್ರೆಗ್ನೆಂಟ್ ಆದ್ರೂ ಜೈಲ್ಗೆ ಹೋಗ್ತಿದ್ದೀನಿ ಅಂತ. ಹೋಗಿ ಪ್ರಣೀತ, ಒಂದ್ ನಿಮಿಷ. ಎಲ್ಲಿ ಹೋದ್ಲು? ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವಳನ್ನ.
ಋಷಭ್ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್ ಕೊಡಬೇಕು. ನಿಮಗ್ ತುಂಬಾ ಖುಷಿ ಆಗುತ್ತೆ. ಋಷಭ್ ಅವ್ರು ಎಲ್ಲ ಹೋದ್ರು? ನೀನಿಲ್ಲದೇ ಇರೋ ಬದುಕನ್ನಂತೂ ನಾನು ಯೋಚನೆನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವಿಬ್ರು ಒಂದು ಹೊಸ ಜೀವನ ಪ್ರಾರಂಭ ಮಾಡೋಕೆ ಹೊರಟಿದ್ದೀವಿ. ಒಂದು ಹೊಸ ಜೀವನ ಪ್ರಾರಂಭ ಆಗಬೇಕು ಅಂದರೆ ಲೈಫ್ ಪಾರ್ಟ್ನರ್ಸ್ಗೆ ಒಬ್ಬರ ಮೇಲೊಬ್ಬರಿಗೆ ವಿಶ್ವಾಸ ಇರಬೇಕು. ಯಾರು? ಏನಾಯ್ತು? ನನಗಲ್ಲಿ ಯಾರೋ ಇದ್ದಾರೆ ಅನಿಸ್ತು. ನೀನು ಪ್ರಣೀತಾ ಜೊತೆ ನಡ್ಕೊಂಡಿದ್ದು ತುಂಬಾ ದೊಡ್ಡ ತಪ್ಪು. ಅವಳ ಜೊತೆ ಹಾಗೆ ಮಾಡಬಾರ್ದಾಗಿತ್ತು. ಯಾಕೆ ಹಾಗೆ ಮಾಡಿದೆ? ಸ್ವಲ್ಪ ದಿನದವರೆಗೆ ಅಪ್ಪನ ತರ ನಾಟಕ ಮಾಡಿ ಅಂದ್ರೆ ನಿಜವಾಗ್ಲೂ ಅಪ್ಪ ಆಗ್ತಾ ಇದ್ದೀರಾ? ಮಗಳ ದಾರಿ ತಪ್ಪುವಾಗ ಒಬ್ಬ ತಂದೆ ಆದವನು ಅಪ್ಪನೂ ಆಗ್ಬೇಕಾಗತ್ತೆ.
ಮತ್ತೆ ನಾಗಾನು ಆಗಬೇಕಾಗುತ್ತೆ.